बंधु क्यांपो इन यशोगात वो कते जन जनरगोस्कर संस्थे हुट्टी 50 वर्ष अत्यंत यशस्वी इवत्तु व्यावहारिक आर्थिक रंगदली प्रगति आगता है अंतंद्रे निजवागलू कूड़ा वो माद्रिया संस्थे नानु क्यांपोद संस्थापक सुब्रह भट्ट हिड़ू इंत अध्यक्ष निर्देशक मंडली सदस्य हृदयपूर्वक अभिनंदन सल्ता इवत्तु कड़े कैपिटलिज्म इन कड़े कम्युनिज्म इदक्केरडक्कू उत्तर कोडबेकाद्रे कोआपरेटिविज्म बरबेकु आ कोआपरेटिविज्म याव रीति इरबेकु अन्नोदन्न क्यांप अवरु माडि तोरिसिद्दारे अंत नानु हेळक्के इच्छे पडुत्तेने इवेरडक्कू उत्तर कोट्टिद्दारे कैपिटलिज्म अंड कम्युनिज्म गे कोआपरेटिविज्म नल्लि जनरिंद जनरगोस्कर इर्तदे मत्तु विशेषवागि रैतरु बेळेदिरुवंत बेळेगळु ई प्रदेशद प्रमुख बेळे अडिके 73 ರಲ್ಲಿ ಈ ಸಂಸ್ಥೆ ಕಟ್ಟಿ ಅದಕ್ಕೆ ಒಂದು ರಕ್ಷಣೆಯನ್ನು ಕೊಟ್ಟಿದ್ದಾರೆ ಮಾರುಕಟ್ಟೆ ರಕ್ಷಣೆಯನ್ನು ಕೊಟ್ಟಿದ್ದಾರೆ 80 ರ ದಶಕದಲ್ಲಿ ಕೋಕೋ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕುಸಿದಾಗ ಈ ಭಾಗದ ಜನರಿಗೋಸ್ಕರ ಅದನ್ನ ಖರೀದಿ ಮಾಡಿ ಅದಕ್ಕೆ ದೊಡ್ಡ ಶಕ್ತಿಯನ್ನು ತುಂಬಿ ಚಾಕೊಲೇಟ್ ಫ್ಯಾಕ್ಟರಿಯನ್ನು ಮಾಡಿ ಇವತ್ತು 26000 ಮೆಟ್ರಿಕ್ ಟನ್ ಚಾಕೊಲೇಟ್ ಉತ್ಪಾದನೆ ಮಾಡುವಂತ ಕೋಆಪರೇಟಿವ್ ವಲಯದಲ್ಲಿ ಯಾವುದಾದರೂ ಇದ್ರೆ ಇಡೀ ಭಾರತ ದೇಶದಲ್ಲಿ अब क्यांपो अंत अत्यंत हेमंद नानूच पड़ते अस्े अल और का मेणस संस्करणे तेन नम कोकोनट आयिल रबर भागली आते अदे आर्थिक मौल्य वृद्धि केस क्यांपो बड़े यीति बड़ी बड़े संकष्ट बंदा ईन औषधि सिंपड़ू कवतु क्यांपो ಒಂದು ತಾಯಿಯಾಗಿ ರೈತರಿಗೆ ಮಾರ್ಗದರ್ಶನ ಮಾಡುತ್ತಾ ಇದೆ ಅಂತ ನಾನು ಅತ್ಯಂತ ಸಂತೋಷದಿಂದ ಮತ್ತೊಮ್ಮೆ ಹೇಳ್ತಾ ಸುಮಾರು 3000 ಕೋಟಿ ಟರ್ನೋವರ್ ಇವತ್ತು ಆಗ್ತಾ ಇದೆ ಅಡಿಕೆ ಬೆಳೆ ಬಹಳಷ್ಟು ವಿಸ್ತರಣೆ ಆಗ್ತಾ ಇದೆ ಇವತ್ತು ನಮ್ಮ ಕಡೆ ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಅಡಿಕೆ ಬೆಳಿತಾ ಇದ್ದೇವೆ 611000 ಹೆಕ್ಟೇರ್ ಪ್ರದೇಶದಲ್ಲಿ ಇವತ್ತು ಅಡಿಕೆ ಬೆಳಿತಾ ಇದೆ ಆದರೆ ಇದಕ್ಕೆ ಬಹಳಷ್ಟು ಸವಾಲುಗಳು ಇದೆ ಮನ್ನೆ ಬಿಳಿ ಚುಕ್ಕಿ ರೋಗ ಅದನ್ನ ನಿವಾರಣೆ ಮಾಡೋದಕ್ಕೆ ಬಹಳಷ್ಟು ಸೆನ್ಸಾಡಬೇಕಾಯಿತು ಅರಕನೇಂದ್ರ ಅವರು ಅಡಿಕೆ ಟಾಸ್ಕ್ ಫೋರ್ಸ್ನ ಅಧ್ಯಕ್ಷರಲ್ಲಿದ್ದಾರೆ ಅವರು ಎಲ್ಲರನ್ನು ವಿಶ್ವವಿದ್ಯಾಲಯದವರನ್ನ ಭಾರತ ಸರ್ಕಾರದ ತಂತ್ರ ಇವರು ನಮ್ಮ ವೈದ್ಯಕೀಯ ವಲಯದಲ್ಲಿ ಈ ಕೃಷಿ ವಲಯದಲ್ಲಿ ಯಾರು ಇದ್ದಾರೆ ಪರಿಣಿತರನ್ನು ಕರ್ಕೊಂಡು ಬಂದು ಎಲ್ಲವನ್ನೂ ಕೂಡ ನಿಯಂತ್ರಣ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ ನಮ್ಮ ಸರ್ಕಾರ ಈಗಾಗಲೇ 10 ಕೋಟಿ ಕೊಟ್ಟಿದೆ ಅಡಿಕೆ ಸಂಶೋಧನಾ ಕೇಂದ್ರವನ್ನ ಗಟ್ಟಿಗೊಳಿಸೋದಕ್ಕೆ ಅಲ್ಲಿ ಪರಿಣಿತರನ್ನ ಇಟ್ಕೊಳ್ಳೋದಕ್ಕೆ ಈ ವರ್ಷ ವಿಶೇಷವಾಗಿ ಬಜೆಟ್ ನಲ್ಲಿ ಅದಕ್ಕೆ ವಿಶೇಷವಾಗಿರುವಂತ ಅನುದಾನವನ್ನ ನಾನು ಕೊಡ್ತೇನೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ ಬಂಧುಗಳೇ ಇದಲ್ಲದೆ ಈ ಭಾಗದ ಅಡಿಕೆ ಬೆಳೆಯರು ಇನ್ನೊಂದು ಸಮಸ್ಯೆ ಇದೆ ಈ ಕಾಣೆ ಬಾಣೆ ಇರುವಂತ ಜಮೀನಿನಲ್ಲಿ ತಾವೆಲ್ಲ ಅಡಿಕೆ ಬೆಳಿತಾ ಇದ್ದೀರಿ ಅದು ನಿಮ್ಮ ಜಮೀನು ಆಗಿಲ್ಲ ಬಹಳ ವರ್ಷದ ಒಂದು ಸಮಸ್ಯೆ ಇದೆ ಅದಕ್ಕೂ ಕೂಡ ಪರಿಹಾರ ಕೊಡುವ ರೀತಿಯಲ್ಲಿ ಈಗಾಗಲೇ ಕಂದಾಯ ಇಲಾಖೆಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಕೆಲವೇ ದಿನಗಳಲ್ಲಿ ಯಾವ ರೀತಿ ಡೀಮ್ಡ್ ಫಾರೆಸ್ಟ್ ಗೆ ಯಾವ ರೀತಿ ಡೀಮ್ಡ್ ಫಾರೆಸ್ಟ್ ಗೆ ಪರಿಹಾರವನ್ನು ಕೊಟ್ಟಿದ್ದೇವೆ ಅದೇ ರೀತಿ ಇವತ್ತು ಕಾಣೆ ಬಾಣೆ ಸೊಪ್ಪಿನ ಬೆಟ್ಟ ಎಲ್ಲ ಈ ತರದ ಏನು ಬಹಳ ವರ್ಷಗಳ ಸಮಸ್ಯೆ ಇದೆ ರೈತರದು ಅದಕ್ಕೆ ಒಂದು ಪರಿಹಾರವನ್ನು ನಾವೇ ಕೊಡಬೇಕು ಅದಕ್ಕೆ ನಾವೇ ಕೊಡ್ತೀವಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಬೇರೆ ಯಾರು ಕೊಡಕ್ಕೆ ಸಾಧ್ಯ ಇಲ್ಲ ಅದನ್ನ ನಾವೇ ಕೊಡಬೇಕು ಯಾಕಂದ್ರೆ ಆ ಬದ್ಧತೆ ಇರುವಂತವರು ನಾವು ಆ ರೈತರೆಲ್ಲ ನಮ್ಮವರು ಹೀಗಾಗಿ ಅದಕ್ಕೆ ಪರಿಹಾರವನ್ನ ನಾವು ಖಂಡಿತವಾಗಿ ಕೊಡ್ತೇವೆ ಅನ್ನುವಂತ ಮಾತನ್ನ ಹೇಳಿ ಇವತ್ತು ಸನ್ಮಾನ್ಯ ಅಮಿತ್ ಶಾ ಜಿ ಅವರು ಬಂದಿದ್ದಾರೆ ಅವರು ದೇಶದ ಮೊದಲನೆಯ ಸಹಕಾರ ಕೇಂದ್ರ ಸಚಿವರು ಅವರು ಇಂದಿಗೂ ಕೂಡ ಅವರ ಗ್ರಾಮದ ವಿಲೇಜ್ ಲೆವೆಲ್ ಸೊಸೈಟಿ ಏನಿದೆ ಕುಮ್ಕಿ ಕಾನೆಬಾಣೆ ಜಾಲ ಆಗಿ ಹೇಳಿದ್ದೇನೆ ಅವರ ಊರಿನ ಗ್ರಾಮದ ಸೊಸೈಟಿಯ ಅಧ್ಯಕ್ಷರವರು ಅದನ್ನ ಬಿಟ್ಟುಕೊಟ್ಟಿಲ್ಲ ಅಂದ್ರೆ ಕೋಆಪರೇಟಿವ್ ರಂಗಕ್ಕೆ ಎಷ್ಟು ಬದ್ಧತೆಯಿಂದ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ ಕೇಂದ್ರದ ರಾಷ್ಟ್ರದ ಗೃಹ ಸಚಿವರಾದರೂ ಕೂಡ ತಮ್ಮ ಸೊಸೈಟಿಯನ್ನ ಇಂದಿಗೂ ಕೂಡ ಪ್ರತಿಷ್ಠಿಸ್ತಾ ಇದ್ದಾರೆ ಅಂತವರ ಕೈಯಲ್ಲಿ ಇವತ್ತು ಕೋಆಪರೇಟಿವ್ ಸೆಕ್ಟರ್ ಇದೆ ಬರುವಂತ ದಿನಗಳಲ್ಲಿ ನರೇಂದ್ರ ಮೋದಿ ಜಿ ಅವರ ನಾಯಕತ್ವದಲ್ಲಿ ಅಮೃತ ಕಾಲದಲ್ಲಿ 5 ಟ್ರಿಲಿಯನ್ ಡಾಲರ್ ನಮ್ಮ ದೇಶ ಏನು ಆಗಬೇಕದೆ
ಅದರಲ್ಲಿ ಕೋಆಪರೇಟಿವ್ ಸೆಕ್ಟರ್ ಬಹಳ ಪ್ರಮುಖ ಪಾತ್ರ ಆಡುತ್ತದೆ. ಅದರ ನೇತೃತ್ವವನ್ನು ಅಮಿತ್ ಶಾ ಜಿಯವರು ವಹಿಸಿ ಅದಕ್ಕೆ ದೊಡ್ಡ ಪ್ರಮಾಣದ ಶಕ್ತಿಯನ್ನು ತುಂಬುತ್ತಾರೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛಪಡ್ತೇನೆ. ಬಂಧುಗಳೇ, ಈ ವೇದಿಕೆ ಮೇಲೆ ಇನ್ನೊಂದು, ಈ ವರ್ಷ ಬಜೆಟ್ನಲ್ಲಿ ನಮಗೆ ರೈಲ್ವೆಗೆ, ನ್ಯಾಷನಲ್ ಹೈವೇಗೆ ಭಾಳ ದೊಡ್ಡ ಪ್ರಮಾಣದ ಅನುದಾನ ನರೇಂದ್ರ ಮೋದಿಜಿಯವರ ಸರ್ಕಾರ, ಅಮಿತ್ ಶಾ ಜಿಯವರ ಸರ್ಕಾರ ಕೊಟ್ಟಿದೆ. ನಾನು ಈ ವೇದಿಕೆ ಮುಖಾಂತರ ಅವ್ರಿಗೆ ಅಭಿನಂದನೆಯನ್ನು ಕಳಿಸ್ತೇನೆ. ದಾಖಲೆ ಪ್ರಮಾಣ 7,500 ಕೋಟಿ ರೂಪಾಯಿ ಇವತ್ತು ರೈಲ್ವೆದಿಂದ ಇವತ್ತು ನಮ್ಮ ಕರ್ನಾಟಕಕ್ಕೆ ಅನುದಾನ ಬಂದಿದೆ. ಅದಕ್ಕಾಗಿ ನಾನು ಪ್ರಧಾನಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ಅಮಿತ್ ಶಾ ಜಿಯವರು ಇಲ್ಲಿ ಬಂದು ಮತ್ತೊಮ್ಮೆ ಈ ಕರಾವಳಿ ಪ್ರದೇಶಕ್ಕೆ ದೊಡ್ಡ ಶಕ್ತಿಯನ್ನು ತುಂಬಿದ್ದಾರೆ, ಮಾರ್ಗದರ್ಶನವನ್ನು ಮಾಡ್ತಾರೆ. ಅವರ ಸದಾ ಕೃಪಾ ಈ ಭಾಗದ ಜನರ ಮೇಲೆ, ಕರ್ನಾಟಕದ ಜನರ ಮೇಲೆ ಇರಲಿ ಅಂತ ಕೇಳಿಕೊಂಡು ಮತ್ತೊಮ್ಮೆ ತಮಗೆಲ್ಲರೂ ಕೂಡ ವಂದಿಸಿ ಕ್ಯಾಂಪ್ಗೆ ಅಭಿನಂದನೆ ಸಲ್ಲಿಸಿ ಅಮಿತ್ ಶಾ ಜಿಯವರಿಗೆ ನಾನು ಕೃತಜ್ಞತೆ ಆಗಿದ್ದೇನೆ, ಅಭಿನಂದನೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ